ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಕ ಮಹತ್ವದ ಸಭೆ ನಡೀತಿದೆ. ಮೈಸೂರಿ ಕಂಟ್ರಿ ಇನ್ ಯಾಡಿಸನ್ ಹೋಟೆಲ್ನಲ್ಲಿ ಆಕಾಂಕ್ಷಿತರೊಂದಿಗೆ ರಹಸ್ಯ ಸಭೆಯನ್ನ ನಡೆಸಲಾಗ್ತಿದೆ. ರಹಸ್ಯ ಸಭೆಯನ್ನ ನಡೆಸಿ ಆಕಾಂಕ್ಷಿತರ ಮನವೊಲಿಸೋದಕ್ಕೆ ಮುಂದಾಗಿದ್ದಾರೆ ಎಚ್ಡಿಕೆ. ರಹಸ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಮಂಡ್ಯ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಸಂಸದ ಪುಟ್ಟರಾಜು ನೇತೃತ್ವದಲ್ಲಿ ಈ ರಹಸ್ಯ ಸಭೆ ನಡೆಸಲಾಗ್ತಿದೆ. ಟಿಕೆಟ್ ಆಕಾಂಕ್ಷಿತರೊಂದಿಗೆ ಮಾತುಕತೆಯನ್ನ ಕುಮಾರಸ್ವಾಮಿ ನಡೆಸಿದ್ದಾರೆ. ಪ್ರಬಲ ಆಕಾಂಕ್ಷಿತರಲ್ಲಿ ರಾಧಾಕೃಷ್ಣ, ಎಂ ಶ್ರೀನಿವಾಸ್ ಕೂಡ ಇದ್ದಾರೆ. ಡಾಕ್ಟರ್ ಕೃಷ್ಣ, ಅಶೋಕ್ ಜಯರಾಮ್ ಈ ರಹಸ್ಯ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಲವು ಆಕಾಂಕ್ಷಿಗಳಿರೋ ಕಾರಣಕ್ಕೆ ಸಂಧಾನಕ್ಕೆ ಮುಂದಾಗಿದ್ದಾರೆ ಎಚ್ಡಿಕೆ. ಮಂಡ್ಯ ಕ್ಷೇತ್ರದ ಮತದಾರರ ಒಲವು ಯಾರ ಪರ ಇದೆ ಎಂಬ ಬಗ್ಗೆ ರಹಸ್ಯ ಸರ್ವೆಯನ್ನು ಕೂಡ ನಡೆಸಲಾಗ್ತಿದೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಬಂಡಾಯ ಏಳದಂತೆ ಆಕಾಂಕ್ಷಿಗಳ ಮನವೊಲಿಕೆಗೆ ಯತ್ನವನ್ನು ನಡೆಸಲಾಗ್ತಾ ಇದೆ. ಎರಡನೆಯದಾಗಿ ಅಶೋಕ್ ಜಯರಾಮ್ ಪರ ಮತದಾರರ ಒಲವು ಇರೋದ್ರ ಬಗ್ಗೆ ಸೀಕ್ರೆಟ್ ಸರ್ವೆಯನ್ನು ಮಾಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಮಧುಸೂದನ್, ಒಂದು ರೀತಿ ಸಂಧಾನ ಸಭೆ ಅನ್ಬೋದಾ, ಟಿಕೆಟ್ ಹಂಚಿಕೆ ಗೊಂದಲ ನಿವಾರಣೆ ಸಭೆ ಅನ್ಬೋದಾ, ಎಚ್ಡಿಕೆ ನೇತೃತ್ವದಲ್ಲಿ ಆಗ್ತಿರುವಂತಹ ಈ ಸಭೆಯನ್ನ? ಪ್ರತಿಯೊಬ್ಬರು ಕೂಡ ಏನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಪ್ರಬಲವಾದ ಒಂದು ಪಕ್ಷವಾಗಿ ಹೊರಹೊಮ್ಮಿದೆ, ಎಲ್ಲ ಕಡೆಯೂ ಕೂಡ ಜೆಡಿಎಸ್ ಅಲೆ ಇದೆ ಅಂತ ಏನ್ ಹೇಳಾಗ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಜೆಡಿಎಸ್ ಗೆ ಟಿಕೆಟ್ ಹಂಚಿಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಮಾಡಿದ್ರು ಕೂಡ ಏನು ಮಂಡ್ಯ ಕ್ಷೇತ್ರದಲ್ಲಿ ಟಿಕೆಟ್ ಹಂಚಿಕೆ ಮಾಡಲಿಕ್ಕೆ ಕಷ್ಟ ಆಗಿತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಇದ್ದಂತ ಎಂ ಶ್ರೀನಿವಾಸ್ ಇರ್ಬೋದು, ಅದ್ರ ಜೊತೆಗೆ ಒದ್ದಾಗಿ ಬಂದಂತ ಅವರ ಅಳಿಯ ಇರ್ಬೋದು ಎಸ್ ಪಿ ಜಯರಾಮ್ ಅವರ ಪುತ್ರ ಅಶೋಕ್ ಎಸ್ ಪಿ ಜಯರಾಮ್ ಏನಿದ್ದಾರೆ ಅವರ ನಡುವೆ ತೀವ್ರವಾದ ಪೈಪೋಟಿ ನಡೀತಾ ಇತ್ತು. ಒಂದು ವೇಳೆ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಮತ್ತೊಬ್ಬರು ಬಂಡಾಯ ಹೇಳ್ತಕ್ಕಂಥದ್ದು ಈಸಿಯಾಗಿ ಗೆಲ್ತಕ್ಕಂತ ಜಾಗದಲ್ಲಿ ತಾವು ಸೀಟನ್ನ ಕಳ್ಕೊಳ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಜೆಡಿಎಸ್ ನ ವರಿಷ್ಠರು ಸೇರ್ಕೊಂಡಿದ್ರು. ಹಾಗಾಗಿ ಆ ಒಂದು ಏನು ಮೂರು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು ಅವರ ನಡುವೆ ಸಂಧಾನವನ್ನು ಏರ್ಪಡಿಸಲಿಕ್ಕೆ ಇವತ್ತು ಒಂದು ಸಭೆಯನ್ನ ಕೂಡ ಮೈಸೂರಿನಲ್ಲಿ ಏರ್ಪಡಿಸಲಾಗಿತ್ತು. ಆ ಸಭೆಯಲ್ಲಿ ಕೂಡ ಒಗ್ಗೋಲ್ನಿಂದ ಏನ್ ಜೆಡಿಎಸ್ ವರಿಷ್ಠರು ಒಂದು ಸರ್ವೆಯನ್ನ ಕೂಡ ಮಾಡಿಸ್ಕೊಂಡು ಏನ್ ಅಶೋಕ್ ಎಸ್ ಪಿ ಜಯರಾಮ್ ಏನಿದ್ದಾರೆ ಅವ್ರಿಗೆ ಅಲ್ಲಿನ ಕ್ಷೇತ್ರ ಮತದಾರ ಒಲವಿದೆ ಅನ್ನೋ ಒಂದು ಮಾಹಿತಿಯನ್ನ ತರಿಸ್ಕೊಂಡು ಈಗ ಹೆಚ್ಚು ಅವರಿಗೇನೆ ಟಿಕೆಟ್ ಕೊಡ್ಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ನಡೆದಿರ್ತಕ್ಕಂಥ ಸಭೆ ಕೂಡ ಇದಕ್ಕೆ ಅಂತಿಮ ಆಗಿರೋದಿಲ್ಲ. ಯಾಕಂತಂದ್ರೆ ನಾಳೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ಏನಿದ್ದಾರೆ ಅವರು ಕೂಡ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡ್ತಾರೆ. ಅಶೋಕ್ ಜಯರಾಮ್ ಅವರು ಟಿಕೆಟ್ ಸಿಗೋದು ಪಕ್ಕಾ ಅಂತ ಕೂಡ ಹೇಳಾಗ್ತಿರ್ತಕ್ಕಂಥದ್ದು. ಆದ್ರೆ ಅಂತಿಮ ಕ್ಷಣದಲ್ಲಿ ಯಾರಿಗೆ ಟಿಕೆಟ್ ಒಲಿಯುತ್ತೆ ಅನ್ನೋದು ಇನ್ನೂ ಕೂಡ ಅಡ್ಡೆ ಕೊಡೋದು ತುಂಬಾ ಇಷ್ಟ ಆಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಮಧುಸೂದನ್.